ಕಾಗದದಿಂದ ಹಂಸ ಪಕ್ಷಿಯ ತಯಾರಿಸುವ ಈ ಪ್ರಯೋಗ ಮಾಡಲು ಬಹು ಸುಲಭ ಹಾಗೂ ನೋಡಲು ಕೂಡ ಬಹು ಅಂದವಾದದ್ದು. ಇದಕ್ಕಾಗಿ A4 ಆಕಾರದ ದಪ್ಪ ಕಾಗದ, ಕತ್ತರಿ, ಗ್ಲೂ ಹಾಗೂ ಪೆನ್ನು ಬೇಕಾಗುವು. ಈ ದಪ್ಪ ಕಾಗದವನ್ನು ಅರ್ಧದಲ್ಲಿ ಮಡಚಿರಿ. ಕಾಗದದ ಮಡಚಿದ ಭಾಗವನ್ನು ಮೇಲ್ಬದಿಗೆ ಹಿಡಿದು ಅದರ ಮೇಲೆ ಹಂಸ ಪಕ್ಷಿಯ ಚಿತ್ರವನ್ನು ಬರೆಯಿರಿ. ಇದರ ಕೊರಳು, ಕೊಕ್ಕೆ ಹಾಗೂ ಉಳಿದ ಶರೀರದ ಚಿತ್ರ ಬರೆಯಿರಿ. ಚಿತ್ರದ ಗೆರೆಗುಂಟ ಕತ್ತರಿಯಿಂದ ಹಂಸದ ಆಕಾರವನ್ನು ಕತ್ತರಿಸುತ್ತಾ ಹೋಗಿ. ಇದು ಅದರ ಶರೀರ ಹಾಗೂ ಅದು ಕೊಕ್ಕೆ. ಚಿತ್ರದ ಗೆರೆಗುಂಟ ಕತ್ತರಿಸಿ ಹಂಸದ ಆಕಾರವನ್ನು ಕತ್ತರಿಸುತ್ತಾ ಹೋಗಿ. ತಲೆಯ ಮೇಲಿರುವ ಬದಿಯನ್ನು ಮಾತ್ರ ಕತ್ತರಿಸಬೇಡಿ. ಈ ರೀತಿಯಾಗಿ ಪಕ್ಷಿಯ ಎರಡು ಪದರಗಳು ಒಂದಕ್ಕೊಂದು ಅಂಟಿಕೊಂಡ ಹಾಗೆ ಕಾಣುವವು ಹಾಗೂ ಹೊಂದಿಸಿದಂತೆ ಕಾಣುವು. ಮೇಲಿನ ಮಗ್ಗಲು ಕಣ್ಣಿನ ಚಿತ್ರವನ್ನು ಬರೆಯಿರಿ. ಇದನ್ನು ಬಿಚ್ಚಿದಾಗ ಎರಡು ಹಂಸ ಪಕ್ಷಿಗಳ ಆಕೃತಿ ನಿಮಗೆ ಕಾಣುವುದು. ಒಂದು ಇನ್ನೊಂದರ ಪ್ರತಿಮೆ ಹಾಗೂ ಇದೇ ಮಿರರ್ ಇಮೇಜ್ನಂತೆ ಕಾಣುವುದು. ಈ ಪದರಗಳ ಮೇಲೆ ಗ್ಲೂ ಹಚ್ಚಿ. ತಳದಲ್ಲಿ ಮಾತ್ರ ಗ್ಲೂ ಇರಕೂಡದು. ತಳದಲ್ಲಿ ಬೆರಳು ಹಾಕಿ ಅದನ್ನು ಬಿಚ್ಚಿಡಿ. ಮೇಲೆ ಗ್ಲೂ ಹಚ್ಚಿದೆ ಹಾಗೂ ಕೆಳಗೆ ಗ್ಲೂ ಹಚ್ಚಿಲ್ಲ. ಸರಿಯಾಗಿ ಗ್ಲೂ ಹಚ್ಚಿ ಕೆಳಗಿನ ಭಾಗವನ್ನು ಬೆರಳಿನಿಂದ ಬಿಚ್ಚಿರಿ. ಈಗ ಇದು ತನ್ನಷ್ಟಕ್ಕೆ ತಾನೇ ನೆಲದ ಮೇಲೆ ನಿಲ್ಲುವುದು. ಇದೇ ರೀತಿ ಚಿಕ್ಕ ದೊಡ್ಡ ಹಂಸ ಪಕ್ಷಿಗಳನ್ನು ತಯಾರಿಸಿ ಅದರ ಒಂದು ದೊಡ್ಡ ಕುಟುಂಬವನ್ನು ನೀವು ತಯಾರಿಸಬಹುದು. ಇಲ್ಲಿ ನೋಡಿ, 4-5 ಹಂಸ ಪಕ್ಷಿಗಳನ್ನು ನಾವು ಕತ್ತರಿಸಿ ಇಟ್ಟಿವೆ. ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟ.